ರಾಜ್ಯ ಸರ್ಕಾರದ ಅಂಗಳಕ್ಕೆ ಜಾತಿ ಗಣತಿ ವರದಿ. ವರದಿ ಸ್ವೀಕಾರ ಮಾಡಿದ್ದೇವೆ ಎಂದ ಸಿಎಂ ಸಿದ್ದರಾಮಯ್ಯ. ಸಂಜೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಪಡೆಯುವ ಸಾಧ್ಯತೆ. ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ವರದಿ ಜಾತಿ ಗಣತಿ ಅಲ್ಲ ಅಂದ್ರು ಸಚಿವ ಶಿವರಾಜ್ ತಂಗಡಗಿ. ಜಾತಿ ಗಣತಿ ಸ್ವೀಕಾರಕ್ಕೆ ಸ್ವಾಗತ ಅಂದ್ರು ಹೆಚ್ಚಾಂಜನೇಯ. ಪಾಕ್ಪರ ಘೋಷಣೆ ಆರೋಪದಲ್ಲಿ ಎಫ್ಐಆರ್ ಘೋಷಣೆ ಕೂಗಿಲ್ಲ ಅಂದಮೇಲೆ ಎಫ್ಎಸ್ಎಲ್ ವರದಿ ಯಾಕೆ ಎಂದ ಈಶ್ವರಪ್ಪ. ದೇಶ ಬಡದವರ ಬಗ್ಗೆ ಇತಿಹಾಸವಿದೆ ಎಂದರು ಸುಧಾಕರ್. ರಾಜಕೀಯ ನಿವೃತ್ತಿ ಘೋಷಣೆಗೆ ಯೂಟರ್ನ್. ನನಗೆ ವಿರೋಧಿಗಳೇ ಇಲ್ಲ, ಸ್ಪರ್ಧಿಸುವಂತೆ ಒತ್ತಡ ಇದೆ, ಪಕ್ಷ ಹೇಳಿದ್ರೆ ಖಂಡಿತ ಸ್ಪರ್ಧೆ ಎಂದರು ಮಾಜಿ ಸಿಎಂ ಡಿವಿಎಸ್. ಎಷ್ಟು ನೋಡ್ಲಿಕ್ಕೆ ಬಂದ ಅಭಿಮಾನಿ ಕಾಲಿನ ಮೇಲೆ ಹತ್ತಿದ ಕಾಲ.